ನಟಿ ಅಮೂಲ್ಯ ಯಾರಿದ್ದಾನೆ ಗೊತ್ತಿಲ್ಲ ಹೇಳಿ ಚೆಲುವಿನ ಚಿತ್ತಾರದ ಮುಖಾಂತರವಾಗಿ ಇಷ್ಟೋ ಪಡ್ಡೆ ಹುಡುಗರ ಹೃದಯಕ್ಕೆ ದಂತ ಚೆಲುವೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದು ದೊಡ್ಡವಳಾದಂಥ ಹುಡುಗಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಅತಿ ಚಿಕ್ಕ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದವರು ಅದಾದ್ಮೇಲೆ ಹೀರೋಯಿನ್ ಆಗಿ ಮಿಂಚಿದ್ರು ಇವತ್ತಿಗೂ ಚಲುವಿನ ಚಿತ್ತಾರ ಸಿನಿಮಾವನ್ನ ನೋಡಿದ್ರೆ ಈಕೆಯ ಅಭಿನಯ ಈಕೆಯ ಮುಗ್ಧತೆ ಈಕೆಯ ಸೌಂದರ್ಯಕ್ಕೆ ಮಾರಿ ಹೋಗುವವರೇ ಇಲ್ಲ ಚೆಲುವಿನ ಚಿತ್ತಾರ ಇನ್ನೊಂದು ಸಿನಿಮಾ ಬರೋದಕ್ಕೂ ಸಾಧ್ಯ ಇಲ್ಲ ಮತ್ತು ಐಶೋನ್ನ ಇನ್ನೊಬ್ಬರಲ್ಲಿ ನಾವು ನೋಡೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ ಅಮೂಲ್ ಅಮೂಲ್ಯ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆ ಹೆಸರನ್ನ ಮಾಡಿದ್ರು ಅನೇಕ ಸೂಪರ್ ಹಿಟ್ ಸಿನಿಮಾಗಳನ್ನ ಕೂಡ ಕೊಟ್ಟರು ಇತ್ತೀಚೆಗೆ ತಾನೇ ಅಮೂಲ್ಯ ಅವರು ಇಂಡಸ್ಟ್ರಿಯಲ್ಲಿ ಇಲ್ಲ ಅನ್ನುವಂತ ಬೇಸರದ ಬಗ್ಗೆ ಅನೇಕ ಅಭಿಮಾನಿಗಳು ಮಾತನಾಡಿದಾಗ ಸಮಯ ಸಿಕ್ಕಾಗ ಮುಂದೆ ಅವಕಾಶ ಸಿಕ್ಕಾಗ ನೋಡೋಣ ಅಂತ ಹೇಳಿದ್ರು ಸದ್ಯಕ್ಕೆ ಮದುವೆ ಆಗಿ ತಾನಾಯ್ತು ತಮ್ಮ ಸಂಸಾರ ಆಯ್ತು ಅಂತ ಸುಖ ಜೀವನವನ್ನ ನಡೆಸ್ತಾ ಇದ್ದಾರೆ ಅಮೂಲ್ಯ ಇವರಿಗೆ ಮುದ್ದಾದ ಎರಡು ಮಕ್ಕಳು ಕೂಡ ಇದ್ದಾರೆ ಅಮೂಲ್ಯ ತರಾನೇ ಯಾರಾದ್ರೂ ತಂಗಿ ಇರಬಾರ್ದಿತ್ತ ಅಮೂಲ್ಯ ತರ ಅವರು ಕೂಡ ಇಂಡಸ್ಟ್ರಿಗೆ ಬರಬಾರ್ದಿತ್ತ ಅಂತ ಅನೇಕ ಅನೇಕ ಬಾರಿ ಮಂದಿ ಮಾತನಾಡ್ಕೊಂಡಿದ್ದು ಇದೆ ಅಮೂಲ್ಯಗೆ ಅಕ್ಕನೋ ತಂಗಿನೋ ಯಾರಾದರೂ ಒಬ್ಬರು ಇದ್ದಿದ್ರೆ ಇವತ್ತು ಇಂಡಸ್ಟ್ರಿಯಲ್ಲಿ ಅವರು ಕೂಡ ಇರ್ತಿದ್ರು ಅವರು ಕೂಡ ಇಂಡಸ್ಟ್ರಿಯನ್ನ ಆಳ್ತಾ ಇದ್ರು ಅಂತ ಕೆಲವರು ಮಾತನಾಡ್ಕೊಂಡಿದ್ದು ಇದೆ ಆದರೆ ತುಂಬಾ ಜನಕ್ಕೆ ಗೊತ್ತಿಲ್ಲದಂತ ಒಂದು ವಿಚಾರ ಇದೀಗ ಹೊರಬಿದ್ದಿದೆ ಹೌದು ಅಮೂಲ್ಯ ಅವರಿಗೆ ಕಜಿನ್ಸ್ ಇದ್ದಾರೆ ಅವರ ಥರಾನೇ ಇರುವಂಥ ಕಸಿನ್ಸ್ ಇದ್ದಾರೆ ಅದರಲ್ಲೂ ಅವರೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಈ ಸುದ್ದಿ ಗೊತ್ತಾಗ್ತಾ ಇದ್ದ ಹಾಗೆಯೇ ಕೆಲವರು ಆಶ್ಚರ್ಯಪಟ್ಟಿದ್ದಾರೆ ಕೆನ್ ಕೆಲವರು ಹೌದು ನೋಡೋದಕ್ಕೆ ಹಾಗೆ ಇದ್ದಾರೆ ನಾವು ಮೊದಲೇ ಅಂದ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ದಾರೆ ಹೌದು ಹಾಗಿದ್ರೆ ಅಮೂಲ್ಯ ಮುದ್ದಾದ ತಂಗಿ ಯಾರು ಅಂದರೆ ಅದು ಭವ್ಯ ಗೌಡ ಈಗ ತಾನೇ ಬಿಗ್ ಬಾಸ್ನಲ್ಲಿ ಹೆಸರು ಮಾಡ್ತಾ ಇರುವಂಥ ಭವ್ಯ ಗೌಡ ಭವ್ಯ ಈಗ ಆಲ್ರೆಡಿ ಕನ್ನಡ ಸೀರಿಯಲ್ನಲ್ಲಿ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಗೀತಾ ಸೀರಿಯಲ್ ಸೇರಿದಂತೆ ಈಗ ಒಂದಷ್ಟು ರಿಯಾಲಿಟಿ ಶೋಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರೋದ್ರಿಂದ ಅವರು ಕೂಡ ಒಳ್ಳೆಯ ಹೆಸರನ್ನು ಮಾಡಿದ್ದಾರೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಅವ್ರಿಗೂ ಅದೆಷ್ಟೋ ಲಕ್ಷ ಮಂದಿ ಫಾಲೋವರ್ಸ್ ಇದ್ದಾರೆ ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲದಂಥ ವಿಚಾರ ಅಂದರೆ ಅಮೂಲ್ಯ ಮತ್ತು ಭವ್ಯ ಇಬ್ರು ಸ್ನೇಹಿತರಲ್ಲ ಅವರಿಬ್ರು ಅಕ್ಕ ತಂಗಿಯರು ಅಂತ ಹೌದು ಇದು ಆಶ್ಚರ್ಯ ಅಂತ ಅನಿಸಿದ್ರು ನಿಜ ಅಮೂಲ್ಯ ಅವರ ತಂಗಿ ಭವ್ಯ ಇಬ್ಬರು ಕಜಿನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಅಮೂಲ್ಯ ಅವರ ತಾಯಿ ಮತ್ತು ಭವ್ಯ ಅವರ ತಾಯಿ ಅಕ್ಕ ತಂಗಿಂದಿರು ಅನ್ನೋದು ಗೊತ್ತಾಗ್ತಾ ಇದೆ ಆ ಕಾರಣಕ್ಕಾಗಿಯೇ ಇವರಿಬ್ರು ಕೂಡ ರಕ್ತ ಸಂಬಂಧದಲ್ಲಿ ಅಕ್ಕ ತಂಗಿ ಆಗ್ತಾರೆ ಆದರೆ ತುಂಬ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಮತ್ತು ಇದನ್ನು ಎಲ್ಲಿಯೂ ಕೂಡ ಹೇಳಿಕೊಂಡೆಯೂ ಇಲ್ಲ ಇತ್ತೀಚೆಗೆ ತಾನೇ ಅಮೂಲ್ಯ ಅವರಿಗೆ ಇಬ್ಬರು ಮುದ್ದಾದ ಮಕ್ಕಳಾದಾಗ ಭವ್ಯ ಅವರು ಮನೆಗೆ ಭೇಟಿ ಕೊಟ್ಟಿದ್ದರು ಈ ಸಂದರ್ಭದಲ್ಲಿ ಅವರ ಜೊತೆಗೆ ಫೋಟೋಸನ್ನು ಕ್ಲಿಕ್ಕಿಸಿಕೊಂಡಿದ್ರು ಅಕ್ಕನ ಮಕ್ಕಳ ಜೊತೆಗೆ ಅಂಥ ಕ್ಯಾಪ್ಷನ್ನ ಕೂಡ ಹಾಕಿಕೊಂಡಿದ್ರು ಅದು ಕೆಲವರು ನೋಡಿ ಆಶ್ಚರ್ಯಪಟ್ಟಿದ್ದರು ಹುಬ್ಬೇರಿಸಿದ್ರು ಇದೀಗ ಬಿಗ್ ಬಾಸ್ನಲ್ಲಿ ಭವ್ಯ ಇರೋದರಿಂದ ಭವ್ಯ ಅವರ ಹಿನ್ನೆಲೆಯನ್ನು ಹುಡುಕೋಕೆ ಶುರು ಮಾಡಿದಾಗ ಭವ್ಯ ಹೇಗೆ ಸಿನಿಮಾ ಇಂಡಸ್ಟ್ರಿಗೆ ಬಂದರು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದರು ಅಂತ ನೋಡ್ತಾ ಹೋದಾಗ ಇವರ ಫ್ಯಾಮಿಲಿಯಲ್ಲಿಯೇ ಕಲೆ ಅನ್ನೋದು ಇದೆ ಇವರ ಫ್ಯಾಮಿಲಿಯಲ್ಲಿಯೂ ಕೂಡ ಇದ್ದಾರೆ ಅನ್ನೋದು ಗೊತ್ತಾಗಿದೆ ಆ ಕಲಾವಿದೆ ಯಾರು ಅಲ್ಲ ಅದು ಅಮೂಲ್ಯ ಆದ್ರೆ ಇವರಿಬ್ಬರು ಅಷ್ಟು ಕ್ಲೋಸ್ ಇಲ್ವಾ ಅಷ್ಟು ಕಷ್ಟೇನಾ ದೂರ ದೂರ ಇದ್ದಾರ ಎಲ್ಲಿಯೂ ಕೂಡ ಅಮೂಲ್ಯ ನನ್ನ ಅಕ್ಕ ಅಂತ ಭವ್ಯ ಹೇಳ್ಕೊಡಲ್ಲ ಅಥವಾ ಭವ್ಯ ನನ್ನ ತಂಗಿ ಅಂತ ಅಮೂಲ್ಯ ಎಲ್ಲಿಯೂ ಹೇಳ್ಕೊಡಲ್ಲ ಯಾಕೆ ಅನ್ನೋದು ಅನೇಕರ ಪ್ರಶ್ನೆ ಅಗ್ನಿಸಾಕ್ಷಿಯ ವೈಷ್ಣವಿ ಮತ್ತು ಅಮೂಲ್ಯ ಕ್ಲಾಸ್ಮೇಟ್ಸ್ ಅನ್ನೋದು ಅನೇಕ ಮಂದಿಗೆ ಗೊತ್ತಿದೆ ಇವರಿಬ್ಬರು ಒಳ್ಳೆ ಫ್ರೆಂಡ್ಸು ಅನ್ನೋದು ಕೂಡ ಅನೇಕ ಮಂದಿಗೆ ಗೊತ್ತಿದೆ ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಜೊತೆಗಿರ್ತಾರೆ ಮತ್ತು ಬಹಳಷ್ಟು ವೇದಿಕೆ ಹೇಳ್ಕೊಂಡಿದ್ದಾರೆ ಆದ್ರೆ ತಂಗಿಯ ಬಗ್ಗೆ ಅಮೂಲ್ಯ ಎಲ್ಲೂ ಹೇಳ್ಕೊಂಡಿಲ್ಲ ಅಥವಾ ಭವ್ಯ ಕೂಡ ಅವರ ಅಕ್ಕ ಅಮೂಲ್ಯನ ಬಗ್ಗೆ ಎಲ್ಲೂ ಯಾಕೆ ಹೇಳ್ಕೊಂಡಿಲ್ಲ ಅಂತಂದ್ರೆ ಅದುಗೂ ಕೂಡ ಕಾರಣಗಳಿದೆ ಹೌದು ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವಂತ ಬಲದ ಮೇಲೆ ಹೆಸರು ಮಾಡಬೇಕು ಸ್ವಂತ ಬಲದ ಮೇಲೆ ನಾವು ಮೇಲಕ್ಕೆ ಬರಬೇಕು ಅನ್ನುವಂತ ಮಹದಾಸೆ ಇರತ್ತೆ ನಾವೀಗ ಯಾರದ್ದಾದರೂ ಹೆಸರು ಹೇಳ್ಕೊಂಡು ಬಂದ್ರೆ ಕೊನೆಯವರೆಗೂ ಆ ಹೆಸರು ಹಾಗೆ ಉಳಿಯುತ್ತೆ ಅದಲ್ದೆ ಕೆಲವರು ಅದಕ್ಕೆ ಸಪೋರ್ಟ್ ಮಾಡಬಹುದು ಇನ್ನು ಕೆಲವರು ಸಪೋರ್ಟ್ ಮಾಡ್ದೇನೂ ಇರಬಹುದು ಭವ್ಯಗೂ ಕೂಡ ಅದೇ ತರದೊಂದು ಆಸೆ ಇತ್ತು ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನ ಮಾಡಬೇಕು ಅಕ್ಕನ ತರ ತಾನೂ ಕೂಡ ಮಿಂಚಬೇಕು ಅಂತ ಅಮೂಲ್ಯ ಅವರನ್ನು ನೋಡಿಕೊಂಡೇ ಬೆಳೆದಂಥ ಭವ್ಯ ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದಂಥ ಭವ್ಯ ಅಮೂಲ್ಯ ಅವರ ಥರ ನಾನೂ ಕೂಡ ಒಳ್ಳೆಯ ನಟಿ ಆಗಬೇಕು ಅನ್ನುವಂಥ ಮಹದಾಸೆಯನ್ನು ಇಟ್ಕೊಂಡಿದ್ರು ಆದರೆ ಇಂಡಸ್ಟ್ರಿಗೆ ಬರುವಾಗ ಅಕ್ಕನ ಹೆಸರು ಜೊತೆಗೆ ಬಂದರೆ ಸಮಸ್ಯೆಯು ಆಗ್ಬಹುದು ಅನ್ನೋದು ಇತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಂತಿಕೆ ಅನ್ನೋದು ಇರಬೇಕು ಅನ್ನೋದು ಆಕೆಯ ಮನಸ್ಸಿನಲ್ಲಿ ಇತ್ತು ಅದಕ್ಕೆ ಯಾವತ್ತೂ ಎಲ್ಲಿಗೂ ನಾನು ಅಮೂಲ್ಯ ಅವರ ತಂಗಿ ಅಂತ ಹೇಳ್ಕೊಂಡು ಓಡಾಡಿಲ್ಲ ಕೆಲವು ಸಂದರ್ಭ ಕೆಲವು ಅವಕಾಶಗಳು ಸಿಕ್ಕಾಗ ಹೇಳಲೇಬೇಕು ಅಂತ ಬಂದಾಗ ಅಥವಾ ಯಾರಾದರೂ ಕೇಳಿದಾಗ ಅದನ್ನು ಮುಚ್ಚಿಯೂ ಇಟ್ಟಿಲ್ಲ ಅವರಿಬ್ಬರ ಸಂಬಂಧ ಚೆನ್ನಾಗಿಯೇ ಇದೆ ಈಗಲೂ ಹೋಗೋದು ಬರೋದು ಎಲ್ಲವೂ ಇದೆ ಅವರವರ ಲೈಫಲ್ಲಿ ಅವರು ಬ್ಯುಸಿ ಇದ್ದಾರೆ ಆದರೆ ಯಾರೂ ಕೇಳದೇ ಇದ್ದಾಗ ಅದನ್ನು ಹೇಳ್ಕೊಂಡಿಲ್ಲ ಅಥವಾ ನಾನು ಅವ್ರ ತಂಗಿ ಅವ್ರ ತಂಗಿ ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಡಬೇಕು ಅಂತಲೂ ಅನಿಸಿಲ್ಲ ಇನ್ನು ಅಮೂಲ್ಯ ಅವರ ವಿಚಾರಕ್ಕೆ ಬರೋದಾದ್ರೆ ತುಂಬ ಮಾತು ಕಮ್ಮಿ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಇತ್ತೀಚೆಗಂತೂ ಅನೇಕ ಕಾರ್ಯಕ್ರಮಗಳಿಂದ ದೂರನೇ ಉಳಿದಿದ್ದಾರೆ ಹೇಳಿಕೊಳ್ಳುವಂಥ ಪ್ರಸಂಗ ಿಲ್ಲ ಅಷ್ಟೇ ಹೇಳಿಕೊಳ್ಳುವ ಪ್ರಸಂಗ ಬಂದಾಗ ಹೌದು ನನ್ನ ತಂಗಿ ಅಂತ ಬಹಳ ಪ್ರೀತಿಯಿಂದನೇ ಹೇಳ್ಕೊಂಡಿದ್ದಾರೆ ಆದರೆ ಅವರೇ ಹೋಗ್ಬಿಟ್ಟು ನನ್ನ ತಂಗಿ ನನ್ನ ತಂಗಿ ಅಂತ ಹೇಳ್ಕೊಂಡು ಓಡಾಡಿಲ್ಲ ಸೆಲೆಬ್ರಿಟಿಗಳ ಜೀವನದಲ್ಲಿ ಇದೆಲ್ಲ ತೀರಾ ಕಾಮನ್ ಇದೀಗ ದೀಪಿಕಾ ಮತ್ತು ಯಶ್ ದೀಪಿಕಾ ದಾಸ್ ಮತ್ತು ಯಶ್ ಕೂಡ ಸ್ವಂತ ಅಣ್ಣ ತಂಗಿ ಚಿಕ್ಕಮ್ಮನ ದೊಡ್ಡಮ್ಮನ ಮಕ್ಕಳು ಆದರೆ ಅವರು ಕೂಡ ಎಲ್ಲಿಯೂ ಹೇಳ್ಕೊಂಡು ಓಡಾಡಿಲ್ಲ ಅದೇ ಥರ ಅಮೂಲ್ಯ ಮತ್ತು ಭವ್ಯನೂ ಕೂಡ ಹೇಳ್ಕೊಂಡು ಓಡಾಡಲೇಬೇಕು ಅನ್ನೋದು ಏನೂ ಇಲ್ಲ ಅನ್ನುವಂಥ ರೀಸನ್ಗೆ ಹೇಳಿಲ್ಲ ಆದರೆ ಇವರಿಬ್ಬರು ಅಕ್ಕ ತಂಗಿ ಅಂತ ಗೊತ್ತಾದಲ್ಲಿಂದ ತುಂಬ ಜನ ಶಾಕ್ ಆಗಿದ್ದಾರೆ ಒಳ್ಳೆಯ ಮನೆತನದಿಂದಲೇ ಇಬ್ಬರು ಬಂದಿದ್ದಾರೆ ಇಬ್ಬರೂ ಕೂಡ ಹೆಸರು ಮಾಡ್ತಾ ಇದ್ದಾರೆ ಇವರಿಬ್ಬರೂ ಮುಂದೆ ಒಟ್ಟಿಗೆ ಸಿನಿಮಾ ಮಾಡುವಂತಾಗಲಿ ಒಳ್ಳೆಯ ಫ್ಯಾನ್ಸ್ಗಳು ಸಿಗಲಿ ಅನ್ನೋದು ಎಲ್ಲರ ಆಶಯ ಸೊ ಭವ್ಯ ಮತ್ತು ಅಮೂಲ್ಯ ಅಕ್ಕ ತಂಗಿ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕೆಲವರು ಖುಷಿ ಾರೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ನಿಮಗೂ ಕೂಡ ಈ ವಿಚಾರ ಮೊದಲೇ ಗೊತ್ತಿತ್ತಾ ಈಗ ಗೊತ್ತಾಯ್ತಾ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಬಹುದು